ಒಳ ಮೀಸಲಾತಿಗೆ ಶಿಫಾರಸು ಮಾಡಿದ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಂಪುಟ ಸಭೆ ನಿರ್ಧಾರ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ಸುದ್ದಿ ಇದು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಸುದ್ದಿ. ಒಳ ಮೀಸಲಾತಿಗೆ ಶಿಫಾರಸು ಮಾಡಿದ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಂಪುಟ ಸಭೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಸಂಪುಟ ನಿರ್ಧಾರ. ಒಳ ಮೀಸಲಾತಿಗೆ ಶಿಫಾರಸನ್ನ ಮಾಡಿದಂತಹ ರಾಜ್ಯ ಸರ್ಕಾರ. ಸದಾಶಿವ ಆಯೋಗದ ವರದಿಯಂತೆ ಕ್ರಮಕ್ಕೆ ಶಿಫಾರಸು. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ಸಂಪುಟ ಸಭೆ ಈಗ ನಿರ್ಧಾರವನ್ನ ಮಾಡಿದೆ. ಒಳ ಮೀಸಲಾತಿಗೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿರುವಂಥದ್ದು ಸದಾಶಿವ ಆಯೋಗದ ವರದಿಯಂತೆ ಕ್ರಮಕ್ಕೆ ಶಿಫಾರಸು. ಇದೀಗ ಬರ್ತಾ ಇರುವಂತಹ ಈ ಕ್ಷಣದ ಬಿಗ್ ಬ್ರೇಕಿಂಗ್ ಸುದ್ದಿ ಇದು. ಒಳ ಮೀಸಲಾತಿಗೆ ಶಿಫಾರಸು ಮಾಡಿದ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಂಪುಟ ಸಭೆ ನಿರ್ಧಾರವನ್ನ ತೆಗೆದುಕೊಂಡಿದೆ. 2012 ಜೂನ್ 14 ವರದಿ ಕೊಟ್ಟಿದ್ದ ಸದಾಶಿವ ಆಯೋಗ ಜನಸಂಖ್ಯೆ ಆಧರಿಸಿ ಮೀಸಲಾತಿ ಪರಿಷ್ಕರಣೆಗೆ ಶಿಫಾರಸು. 4 ಪ್ರಮುಖ ಗುಂಪುಗಳನ್ನ ಮಾಡಿ ಮೀಸಲಾತಿ ಪರಿಷ್ಕರಣೆಗೆ ಶಿಫಾರಸು. ಕೇಂದ್ರಕ್ಕೆ ಶಿಫಾರಸು ಮಾಡಲು ಸಂಪುಟ ನಿರ್ಧಾರ. ಸದಾಶಿವ ಆಯೋಗದ ಶಿಫಾರಸು. ನಾವು ನೋಡ್ತಾ ಇದೀವಿ ಸ್ಕ್ರೀನ್ ಅಲ್ಲಿ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿ ಅನ್ನುವಂಥದ್ದು. ಬೇಡ ಜಂಗಮ ದಾಸರಿಗೆ 1% ಮೀಸಲಾತಿ. ಬಂಜಾರ, ಭೋವಿ, ಕೊರಚ, ಕೊರಮ ಅವರಿಗೆ 3% ಮೀಸಲಾತಿ ಸದಾಶಿವ ಆಯೋಗದಲ್ಲಿರುವಂಥದ್ದು. ದಲಿತ ಎಡಗೈ 6% ಮೀಸಲಾತಿ. ಜನಸಂಖ್ಯೆ ಆಧರಿಸಿ ಮೀಸಲಾತಿ ಪರಿಷ್ಕರಣೆ ಸದಾಶಿವ ಆಯೋಗದ ಶಿಫಾರಸು. ದಲಿತ ಎಡಗೈಗೆ 6% ಮೀಸಲಾತಿ. ದಲಿತ ಬಲಗೈಗೆ 5% ಮೀಸಲಾತಿ. ಬೇಡ ಜಂಗಮ ದಾಸರಿ ಒಟ್ಟು 42 ಜಾತಿ 1% ಮೀಸಲಾತಿ. ಬಂಜಾರ, ಭೋವಿ, ಕೊರಚ, ಕೊರಮ 3% ಮೀಸಲಾತಿ. ಒಳ ಮೀಸಲಾತಿಗೆ ಶಿಫಾರಸು ಮಾಡಿದ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ಸಂಪುಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಜನಸಂಖ್ಯೆ ಆಧರಿಸಿ ಮೀಸಲಾತಿ ಪರಿಷ್ಕರ. ಜನಸಂಖ್ಯೆಯನ್ನು ಆಧರಿಸಿ ಮೀಸಲಾತಿ ಪರಿಷ್ಕರಣೆಗೆ ಈಗ ಶಿಫಾರಸು. 4 ಪ್ರಮುಖ ಗುಂಪುಗಳನ್ನ ಮಾಡಿ ಮೀಸಲಾತಿ ಪರಿಷ್ಕರಣೆಗೆ ಶಿಫಾರಸು ಮಾಡುವಂತಹ ಪ್ರಮುಖ ನಿರ್ಧಾರವನ್ನು ರಾಜ್ಯ ಸರ್ಕಾರ ಈಗ ತೆಗೆದುಕೊಂಡಿದೆ. 2012 ಜೂನ್ 14 ವರದಿ ಕೊಟ್ಟಿದ್ದ ಸದಾಶಿವ ಆಯೋಗ ಜನಸಂಖ್ಯೆ ಆಧರಿಸಿ ಮೀಸಲಾತಿ ಪರಿಷ್ಕರಣೆಗೆ ಶಿಫಾರಸು. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ಈಗ ಸಂಪುಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.